ಹಾಯ್ ಸ್ನೇಹಿತರೆ, ಇಂದಿನ ಕರ್ನಾಟಕ ಕೃಷಿ ಮಾರುಕಟ್ಟೆಯ ಹತ್ತಿ ಮತ್ತು ಒಣಮೆಣಸಿನಕಾಯಿ ರೇಟು ಎಷ್ಟು ನಡೆದಿದೆ ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ. ತುಂಬ ಸ್ನೇಹಿತರು ಚಾನಲವನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನಲವನ್ನು ಸಬ್ಸ್ಕ್ರೈಬನ್ನು ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹತ್ತಿ ಬೆಲೆಗಳ ವಿವರಗಳು: ರಾಯಚೂರು ಮಾರುಕಟ್ಟೆಯಲ್ಲಿ ಹೈಬ್ರಿಡ್ 4x4 ಹತ್ತಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಬಂದು 7,000 ಹೆಚ್ಚಿನ ಬೆಲೆ 7,700 ರೂಪಾಯಿವರೆಗೂ ರೇಟ್ ಎಂಬುದು ನಡೆದಿದೆ. ಇನ್ನು ಮಧ್ಯಸ್ಥ ಬೆಲೆ 7,400. ವಿಜಯಪುರ ಮಾರುಕಟ್ಟೆಯಲ್ಲಿ ಬನ್ನಿ ವೆರೈಟಿ ಹತ್ತಿ 1,157 ಚೀಲಗಳು ಟೆಂಡರ್ ಅನ್ನೋದು ಆಗಿದೆ. ಕ್ವಿಂಟಲಿಗೆ ಕಡಿಮೆ ಬೆಲೆ 2,066, ಹೆಚ್ಚಿನ ಬೆಲೆ 8,033 ರೇಟ್ ಎಂಬುದು ಆಗಿದೆ. ಇನ್ನು ಮೀಡಿಯಂ ಕ್ವಾಲಿಟಿ ಬಂದು 7,762. ಒಣಮೆಣಸಿನಕಾಯಿ ಬೆಲೆಗಳ ವಿವರಗಳು: ಮೊದಲಾಗಿ ಚಿಂತಾಮಣಿ ಮಾರುಕಟ್ಟೆಯಲ್ಲಿ ಇಂದು ಸ್ಥಳೀಯ ಒಣಮೆಣಸಿನಕಾಯಿ ಕಡಿಮೆ ಬೆಲೆ 6,500, ಹೆಚ್ಚಿನ ಬೆಲೆ 12,000 ರೇಟ್ ಎಂಬುದು ನಡೆದಿದೆ. ಬೆಸ್ಟ್ ಕ್ವಾಲಿಟಿ. ಇನ್ನು ಮೀಡಿಯಂ ಕ್ವಾಲಿಟಿ 9,000 ರೇಟ್ ಎಂಬುದು ನಡೆದಿದೆ. ಬೆಂಗಳೂರು ಮಾರುಕಟ್ಟೆಯಲ್ಲಿ ಗುಂಟೂರು ಒಣಮೆಣಸಿನಕಾಯಿ 96 ಚೀಲಗಳು ಟೆಂಡರ್ ಅನ್ನೋದಾಗಿದೆ. ಕಡಿಮೆ ಬೆಲೆ 2,400, ಹೆಚ್ಚಿನ ಬೆಲೆ 26,000, ಮಧ್ಯಸ್ಥ ಬೆಲೆ 25,000. ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಕಡ್ಡಿ ಒಣಮೆಣಸಿನಕಾಯಿ 777 ಚೀಲಗಳು ಟೆಂಡರ್ ಅನ್ನೋದಾಗಿದೆ. ಕ್ವಿಂಟಲಿಗೆ ಕಡಿಮೆ ಬೆಲೆ 2,000, ಹೆಚ್ಚಿನ ಬೆಲೆ 25,900 ರೂಪಾಯಿ ರೇಟ್ ಎಂಬುದು ಗರಿಷ್ಠ ರೇಟ್ ಎಂಬುದು ನಡೆದಿದೆ. ಇನ್ನು ಮೀಡಿಯಂ ಕ್ವಾಲಿಟಿ 23,509. ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಗುಂಟೂರುಕಾಯಿ 580 ಚೀಲಗಳು ಟೆಂಡರ್ ಅನ್ನೋದು ಆಗಿದೆ. ಕಡಿಮೆ ಬೆಲೆ 809, ಹೆಚ್ಚಿನ ಬೆಲೆ 17,269, ಮಧ್ಯಸ್ಥ ಬೆಲೆ 11,009. ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಡಬ್ಬಿ ಒಣಮೆಣಸಿನಕಾಯಿ 382 ಡಬ್ಬಿ ಒಣಮೆಣಸಿನಕಾಯಿ ಟೆಂಡರ್ ಅನ್ನೋದಾಗಿದೆ. ಕಡಿಮೆ ಬೆಲೆ 2,789, ಹೆಚ್ಚಿನ ಬೆಲೆ 28,500, ಮಧ್ಯಸ್ಥ ಬೆಲೆ 26,569 ರೂಪಾಯಿ ರೇಟ್ ನಡೆದಿದೆ.